ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳ ಮುಖಾಂತರವಾಗಿ ಒಂದು ಸಾಂಸ್ಕೃತಿಕ ರಾಯಭಾರತ್ವದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಅವರು ಆಯ್ಕೆ ಮಾಡಿಕೊಂಡಂಥ ವಸ್ತುಗಳು ಅಥವಾ ಅವರು ಅಭಿನಯಿಸಿದ ಸಿನಿಮಾದ ವಸ್ತುಗಳನ್ನು ನೋಡಿ ಒಂದು ಇತಿಹಾಸ ದರ್ಶನ ಇದೆ. ಇತಿಹಾಸ ಸಹ ನಮ್ಮ ಸಂಸ್ಕೃತಿಯ ಒಂದು ಭಾಗ ಅದು. ಇತಿಹಾಸ ದರ್ಶನ, ರಣಧೀರ ಕಟ್ಟೀರವ ಅನ್ನುವಂಥ ಸಿನಿಮಾ ಇದೆಯಲ್ಲ, ಅದರ ನಿರ್ಮಾಪಕರಲ್ಲಿ ರಾಜ್ಕುಮಾರ್ ಅವರು ಒಬ್ಬರು. ಕನ್ನಡದಲ್ಲಿ ಬಂದಂಥ ಮೊಟ್ಟ ಮೊದಲ ಚಾರಿತ್ರಿಕ ಸಿನಿಮಾ ಅಥವಾ ಐತಿಹಾಸಿಕ ಸಿನಿಮಾ ಅಂದರೆ ರಣಧೀರ್ ಕಂಠೀರವ. ನೆನ್ನೆ ರಣಧೀರ್ ಕಂಠೀರವ ಸಿನಿಮಾ ಮಾಡಿದ್ದು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಒಂದು ಮಾಡಿಕೊಂಡಿದ್ರು ಆಗ. ರಾಜ್ಕುಮಾರ್ ಅವರು, ಜೀವಯ್ಯರವರು, ನರಸಿಂಹರಾಜು ಅವರು ಮತ್ತು ಬಾಲಕೃಷ್ಣ ಅವರು ಮಾಡಿಕೊಂಡಿದ್ದರು. ಅದರ ಆಶ್ರಯದಲ್ಲಿ ಅದರ ಮುಖಾಂತರವಾಗಿ ರಣಧೀರ್ ಕಂಠೀರವ ಅನ್ನೋ ಸಿನಿಮಾನ ಸ್ವತಃ ಇವರು ಹಣ ಹಾಕಿ ಮಾಡ್ತಾರೆ. ಅದರಲ್ಲಿ ಅನೇಕ ಕನ್ನಡ ಕಲಾವಿದರು ಸಹ ಭಾಗವಹಿಸ್ತಾರೆ. ಅಲ್ಲಿಂದ ಶುರುವಾದದ್ದನ್ನು ನೀವು ಗಮನಿಸಿ, ರಣಧೀರ ಕಂಠೀರವ ಬಂತು, ಕಿತ್ತೂರು ಚೆನ್ನಮ್ಮ ಬಂತು, ಆನಂತರ ಮಯೂರ ಬಂತು, ಕೃಷ್ಣದೇವರಾಯ ಬಂತು, ಇಮ್ಮಡಿ ಪುಲಿಕೇಶಿ ಬಂತು. ಅಂದರೆ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಚಾರಿತ್ರಿಕ ವ್ಯಕ್ತಿತ್ವಗಳು ಯಾವಿವೆ, ಅಂಥ ವ್ಯಕ್ತಿತ್ವಗಳನ್ನು ತಮ್ಮ ಪಾತ್ರದ ಮುಖಾಂತರವಾಗಿ ಅನಾವರಣಗೊಳಿಸಿದ್ದಿದೆಯಲ್ಲ, ಹೀಗೆ ಇತಿಹಾಸ ದರ್ಶನ ಮಾಡಿಸಿದ್ದಿದೆಯಲ್ಲ, ಇದು ಸಹ ಬಹಳ ಮುಖ್ಯ. ಯಾಕೆಂದರೆ ತಮಗೆ ಭಾಳ ಪ್ರಿಯವಾಗಿರ್ತಕ್ಕಂಥ ಒಬ್ಬ ಕಲಾವಿದ ಸಿನಿಮಾದಲ್ಲಿದ್ದಾನೆ ಅಂದರೆ ಅದನ್ನು ನೋಡೋದಕ್ಕೆ ಜನ ಮುಗಿ ಬೀಳ್ತಾರೆ. ಆ ಮುಖಾಂತರ ಒಂದು ಇತಿಹಾಸ ದರ್ಶನವನ್ನು ಮಾಡಿದ ಕೀರ್ತಿ ಸಹ, ಈ ಸಾಂಸ್ಕೃತಿಕ ರಾಯಭಾರತ್ವದ ಕೀರ್ತಿ ಸಹ ರಾಜ್ಕುಮಾರ್ ಅವ್ರಿಗೆ ಸಲ್ಲಬೇಕು. ಇನ್ನು ಕನ್ನಡದ ಪುರಾಣ ಕಾವ್ಯಗಳು ಮತ್ತು ಐತಿಹ್ಯಗಳು ಇದೆಯಲ್ಲ, ಅದರ ವಸ್ತುವಿನಲ್ಲಿ ಮೊದಲಿಂದ ಅಭಿನಯಿಸಿದ್ದಾರೆ. ಈಗ ಬೇಡರ ಕಣ್ಣಪ್ಪನಿಂದ ಹಿಡಿದು ನೀವು ಗಮನಿಸಿ, ಅದು ಬೇಡರ ಕಣ್ಣಪ್ಪ ವಸ್ತುವಿನ ಆಯ್ಕೆಯಾಗಲಿ, ಇದೆಲ್ಲ ರಾಜ್ಕುಮಾರ್ ಅವ್ರ ಕೈಯಲ್ಲಿ ಇರಲಿಲ್ಲ ಅನ್ನೋದು ನಿಜ. ಅದು ಅವರ ಮೊದಲ ಚಿತ್ರ ಅನ್ನೋದು ನಿಜ ಅದು. ಆದರೆ ಅಲ್ಲಿಂದ ಇಲ್ಲಿವರೆಗೆ ಬೇಡರ ಕಣ್ಣಪ್ಪ ಇರ್ಬೋದು, ಸತ್ಯ ಹರಿಶ್ಚಂದ್ರ ಇರ್ಬೋದು, ಅಥವಾ ಬಬ್ರುವಾಹನದಂಥ ಪೌರಾಣಿಕ ವಸ್ತು ಇರ್ಬೋದು, ಹಾಗೆ ನೀವು ನೋಡ್ಕೊಂಡು ಬನ್ನಿ, ಕವಿರತ್ನ ಕಾಳಿದಾಸದಂತಿರ್ಬೋದು, ಎಲ್ಲವನ್ನು ನೀವು ನೋಡ್ತಾ ಬಂದರೆ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಪ್ರಚಲಿತವಿದ್ದಂಥ ಐತಿಹ್ಯಗಳು ಮತ್ತು ಪೌರಾಣಿಕ ವಸ್ತುಗಳಲ್ಲಿ ಅಭಿನಯಿಸಿದಾರಲ್ಲ, ಆ ಮುಖಾಂತರ ಒಂದು ಜನಪುರಾಣವನ್ನು ಪರಿಚಯಿಸಿದ್ದಾರೆ. ಸಿನಿಮಾಗಳಲ್ಲಿ ಈಗ ರಾಮಾಯಣದ ವಸ್ತು ಬಂದರೂ ಸಹ ಜನಮಾನಸದಲ್ಲಿ ರಾಮಾಯಣ ಹೇಗಿರುತ್ತೋ ಹಾಗೆ ಸೃಷ್ಟಿ ಮಾಡಿರೋದೇ ಉಂಟು. ಈಗ ರಾಮಾಂಜನೇಯ ಯುದ್ಧ ಅನ್ನೋದು ಬಂತು, ಕೃಷ್ಣಾರ್ಜುನ ಕಾಳಗ ಅಂತ ಬರುತ್ತೆ. ಈ ಥರದ ಒಂದು ಜನಮಾನಸದಲ್ಲಿಯೇ ಮೂಡಿರತಕ್ಕಂಥ ಒಂದು ಸಾಂಸ್ಕೃತಿಕ ವಿನ್ಯಾಸಗಳಿದೆಯಲ್ಲ, ಅಂಥ ವಸ್ತುವನ್ನು ಉಳ್ಳಂತಹ ಅನೇಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅಭಿನಯಿಸೋದ್ರ ಮುಖಾಂತರ, ರಾಜ್ಕುಮಾರ್ ಅಭಿನಯಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಹೆಚ್ಚು ಜನ ನೋಡೋದ್ರಿಂದ ಪೌರಾಣಿಕ ವಸ್ತುವಿನ ಮುಖಾಂತರವಾಗಿಯೂ ಒಂದು ಪೌರಾಣಿಕ ದರ್ಶನವನ್ನು ಮಾಡಿಸಿದ್ದಾರೆ ರಾಜ್ಕುಮಾರ್ ಅವರು.